ಆಯಿತಾ? ಇವಾಗ ಒಂದು 4-5 ಆಸನಗಳನ್ನು ಮಾಡ್ತಾರೆ. ಈ ಮಕ್ಕಳು 2 ದಿವಸ ಪ್ರಾಕ್ಟೀಸ್ ಮಾಡಿರೋದು. ಇವರೆಲ್ಲರೂ ಅವ್ರ ತಾಯಂದ್ರಿಗೆ ತಾಯಂದ್ರಿಗೆ ಬಂದಾಗ ಸ್ಕೂಲಿಗೆ ರಜಾ ಇದ್ದಾಗ ಮಾತ್ರ ಕ್ಲಾಸಿಗೆ ಬರೋರು. ಆದರೆ ಇವಾಗ ತಾಯಂದ್ರು ಇಲ್ಲಿ ಒಂದು ಕಾರ್ಯಕ್ರಮ ಕೊಡಬೇಕು ಅಂತ ಇದ್ದೀವಿ ಅಂತ ಗೊತ್ತಾದಾಗ, ಮೇಡಮ್ ಪ್ಲೀಸ್ ನಮಗೂ ಒಂದು ಅವಕಾಶ ಕೊಡಿ, ನಾವು ಕೊಡ್ತೀವಿ ಅಂತ ಹೇಳಿದ್ರು. ಸೊ 2 ದಿವಸ ಪ್ರಾಕ್ಟೀಸ್ನಲ್ಲಿ ಈ ಮಕ್ಕಳು ತುಂಬ ಸುಂದರವಾಗಿ ಕಲಿತು ಮಾಡ್ತಾಯಿದ್ದಾರೆ. ಸೊ ಪ್ಲೀಸ್ ಎಂಜಾಯ್. ಪ್ಲೀಸ್ ಆಲ್ ದ ಕಿಡ್ಸ್ ಕಮ್ ಆನ್ ಟು ದ ಸ್ಟೇಜ್. Sir, I welcome you heartily to this program and I request you from the bottom of my heart, please sit through the program and encourage, sir. Yes, okay, okay. Okay, sir. I request Priya to welcome, sir. One team of members will present Pada Angushtasana in standing position. Thank you.
ನೆಕ್ಸ್ಟು ಪರಿಗಾಸನ ಇನ್ ಸಿಟ್ಟಿಂಗ್ ಪೊಸಿಷನ್ನು, ನೀಲ್ ಡೌನ್ ಪೊಸಿಷನ್ ಅಲ್ಲ, ಸಿಟ್ಟಿಂಗ್ ಪೊಸಿಷನಲ್ಲಿ ಮಾಡ್ತಾರೆ. ಕಾಂತಿ, ಹಂಸ ಅಂಡ್ ಕೃಷ್ಣ ಅಂಡ್ ಪದ್ಮ. Back bending. Kanti, Sunita, Sophie, Sujana, Geeta, Jayanti. ಪಾದಹಸ್ತಾಸನ, ಪಾದಹಸ್ತಾಸನ ಒಬ್ಬರೇ ಮಾಡಿದ್ರೆ ಮಾಡೋದಕ್ಕಿಂತ ಇಬ್ಬಿಬ್ಬರು ಜೋಡಿ ಮಾಡೋದು ಹೇಗಿರುತ್ತೆ ಅಂತಂದ್ಬಿಟ್ಟು ನೋಡಿ ಆನಂದಿಸಿ. ಇದಕ್ಕೆ ಕೃಷ್ಣ, ರಾಧಿಕಾ, ಶೋಭಾ, ಭಾಗ್ಯ, ಸ್ಮಿತಾ, ಪದ್ಮ. ಹಲೋ, ಸ್ಮಿತಾ ಪದ್ಮ ಬದಲು ಪ್ರಿಯಾ ಅಂಡ್ ಸರಸ್ವತಿ. ಮಾಡ್ತಾರೆ, ಇದರಲ್ಲಿ ಒಬ್ಬರನ್ನ ಬಿಟ್ಟು ಬಾಕಿ ಎಲ್ಲರೂ 65 ವರ್ಷಕ್ಕಿಂತ ಜಾಸ್ತಿ, ಅಂದ ಸೀನಿಯರ್ ಮೋಸ್ಟ್ ಇಸ್ 75 ಇಯರ್ಸ್ ಓಲ್ಡ್. ಕಾಂತಿ, ಹಂಸ, ಸೋಫಿ, ಇಂದುಮತಿ. ನೆಕ್ಸ್ಟು ಇದು ಮೋಸ್ಟ್ ಇಂಟ್ರೆಸ್ಟಿಂಗ್ ಪ್ರೋಗ್ರಾಮು, ಬಹುಶಃ ಜಾಸ್ತಿ ಜನ ನೋಡಿರ್ಲಿಕ್ಕಿಲ್ಲ. ಚಂದ್ರ ನಮಸ್ಕಾರ, ಇಟ್ ಕನ್ಸಿಸ್ ಆಫ್ 24 ಸ್ಟೆಪ್ಸ್ ಆ್ಯಂಡ್ ಬಹಳ ಸುಂದರವಾಗಿರುತ್ತೆ, ಪ್ಲೀಸ್ ನೋಡಿ ಆನಂದಿಸಿ. ದಿ ಟೀಮ್ ಇಸ್ ಪ್ರಿಯಾ ಸರಸ್ವತಿ, ಸುಮನಾ ರಾಧಿಕಾ, ವೀಣಾ ವಿದ್ಯಾ, ಶೋಭಾ ಪ್ರತಿಮಾ. ಭಾಗ್ಯ
position. One. Two. Three. ನೆಕ್ಸ್ಟ್ ಪರಿವೃತ್ತ ತ್ರಿಕೋಣಾಸನ ಇದು ಇಬ್ಬಿಬ್ಬರು ಜೋಡಿಯಾಗಿ ಮಾಡ್ತಾರೆ. ಇದನ್ನ ಮಾಡೋರು ಪ್ರಿಯಾ ಸರಸ್ವತಿ, ವೀಣಾ ಸುಧಾ ಅಂಡ್ ಶೋಭಾ ಭಾಗ್ಯ. ಇಸ್ ವೀರಭದ್ರಾಸನ ವಿತ್ ಬ್ಯಾಕ್ ಬೆಂಡಿಂಗ್. ಇದರಲ್ಲಿ ಶೋಭಾ ಭಾಗ್ಯ, ರಾಧಿಕಾ ಸಾಧನಾ, ಪ್ರಿಯಾ ಸರಸ್ವತಿ. ಸಾರಿ ಐ ಮಿಸ್ ದಟ್. ದಿಸ್ ಇಸ್ ಕ್ರಿಸ್ ಕ್ರಾಸ್. ಇದು ಇದರ ನೆಕ್ಸ್ಟ್ ಅದು ಬರುತ್ತೆ. ಇವಾಗ ಕ್ರಿಸ್ ಕ್ರಾಸ್, ಜಸ್ಟ್ ಸೀ ಹೌ ದಿಸ್ ಲೇಡೀಸ್ ವಿಲ್ ಕ್ರಿಸ್ ಕ್ರಾಸ್ ದೇರ್ ಲೆಗ್ಸ್ ಅಂಡ್ ಯು ನೋ ಲುಕ್ ಸೋ ಬ್ಯೂಟಿಫುಲ್. ಪೊಸಿಷನ್ ಒನ್, ಟೂ, ಸರ್ ಅವರು. ಒಳ್ಳೆ ಯೋಗಾಸನದ ಪ್ರದರ್ಶನ ನಡೀತಿರೋ ಮಧ್ಯೆ ನಾವು ಯಾರು ಮಾತಾಡಿದ್ರು ನಿಮಗೆ ಇಷ್ಟ ಇರಲಿಕ್ಕಿಲ್ಲ, ಆದರೂ ಒಂಥರ ನಮ್ಮ ಅಧ್ಯಕ್ಷರು ಬಿಟ್ಟಿಲ್ಲ ನನಗೆ ಒಂದು ಎರಡು ನಿಮಿಷ ಮಾತಾಡಿ ಹೋಗಿ ಅಂತ. ಈ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಮ್ಮ ಅಂಬಿಕಾ ಅವರು ಚೆನ್ನಾಗಿ ಮಾತಾಡಿರ್ಬೇಕು ಯೋಗದ ಬಗ್ಗೆ.
ಅವರು ರಾಷ್ಟ್ರೋತ್ಥಾನದಲ್ಲಿ ಸಾಧಾರಣ ಒಂದು 15-20 ವರ್ಷಕ್ಕೂ ಜಾಸ್ತಿ ಯೋಗ ಥೆರಪಿ ಎಲ್ಲ ಮಾಡ್ತಾರೆ. ಇಲ್ಲೆಲ್ಲ ನಿಮ್ಗೇನಾರು ಸಮಸ್ಯೆಗಳಿದ್ದರೆ ಅವ್ರನ್ನ ಕರಿಬೋದು, ಒಳ್ಳೆ ಥೆರಪಿ ಮಾಸ್ಟರ್ ಅವರು. ಯಥಾ ಪ್ರಕಾರ ನಮ್ಮ ಎಲ್ ಐ ಸಿ ಕಾಲೋನಿಯಲ್ಲಿ ಈ ಥರ ಕಾರ್ಯಕ್ರಮಗಳು ನಡೀತಾನೆ ಇರ್ತವೆ. ನನಗಂತೂ ಭಾಳ ವಿಶೇಷದ ಕಾರ್ಯಕ್ರಮಗಳನ್ನು ಇತ್ತೀಚೆಗೆ ನಡೀತಾನೆ ಇದೆ. ಅದರೊಳಗೂ ಇವತ್ತು ಯೋಗ ಪ್ರದರ್ಶನ ನಮ್ಮ ಎಲ್ಲ ವಯಸ್ಸಿನ ಮಹಿಳೆಯರು ಮಾಡ್ತಿರೋದು. ನಿಜವಾಗ್ಲೂ ಇದು ಕಷ್ಟಕರವಾದಂಥ ಒಂದು ಕೆಲಸ. ಒಂದು ಅವರ ದಿನನಿತ್ಯದ ಚಟುವಟಿಕೆಯನ್ನು ಬಿಟ್ಟು ಕಲಿಬೇಕು. ನಮ್ಮ ಪಾಡಿಗೆ ನಾವು ಯೋಗ ಮಾಡಿ ಮನೆಯಲ್ಲಿ ಆರಾಮಾಗಿರ್ಬೋದು, ಆದರೆ ಒಂದು ಪ್ರದರ್ಶನ ಮಾಡಬೇಕು ಅಂದರೆ ಸೀರಿಯಸ್ ಆಗಿ ಮಾಡಬೇಕು. ಮತ್ತು ನೋಡ್ತಾ ಇರೋರಿಗೂ ಒಂದು ಸ್ವಲ್ಪ ಗೊತ್ತಿರೋರ ಬಗ್ಗೆ ಅದನ್ನು ಎಚ್ಚರಿಕೆ ಇಟ್ಟು ಮಾಡಬೇಕು. ಹಾಗಾಗಿ ಅವರೆಲ್ಲ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ನನ್ನ ಅಭಿನಂದನೆಗಳು, ಧನ್ಯವಾದ. ಆದರೆ ಇಷ್ಟಕ್ಕೆ ಬಿಟ್ಬಿಡ್ಬೇಡಿ. ಸಾಮಾನ್ಯವಾಗಿ ನನ್ನನ್ನು ಸೇರಿ ಒಂದು ಸ್ವಲ್ಪ ಖುಷಿಗೆ ಒಂದು 2-3 ತಿಂಗಳು ಮಾಡಿಬಿಡ್ತೀವಿ. ಆಮೇಲಿಂದ ನಾನು ರಾಷ್ಟ್ರೋತ್ಥಾನಕ್ಕೆ ಮುಂದಿನ ತಿಂಗಳಿಂದ ಬರ್ತೀನಿ, ಮುಂದಿನ ತಿಂಗಳ ಬರ್ತೀನಿ, ಮುಂದಿನ ತಿಂಗಳಿಂದ ಬರ್ತೀನಿ ಅಂತೇಳಿ ಒಂದು 6 ವರ್ಷದಿಂದ ಹೇಳ್ತಾನೇ ಇದ್ದೀನಿ. ನನಗಾಗಿಲ್ಲ. ನಮ್ಮ ದೇಶದ ಪ್ರಧಾನಮಂತ್ರಿಗಳು ನಿಜವಾಗಿಯೂ ಯೋಗ ಬೇಸಿಕಲಿ ಇಟ್ಸ್ ಅನ್ ಇಂಡಿಯನ್ ಸಬ್ಜೆಕ್ಟ್. ಇದು ಇದನ್ನು ಜಗತ್ತಿನಾದ್ಯಂತ ಬೇರೆ ಬೇರೆ ಕಾರಣದಿಂದ ಸ್ವಾಮಿ ವಿವೇಕಾನಂದರು ಶುರು ಮಾಡಿದರು. ಆ್ಯಕ್ಚುಲಿ ಬೇರೆ ವರ್ಲ್ಡಿನ ಮೂಲೆ ಮೂಲೆಗಳಲ್ಲಿ ಪ್ರಾರಂಭ ಮಾಡಿದರು. ತುಂಬ ಜನ ಪ್ರಯತ್ನ ಮಾಡಿದರು, ಆದರೆ ಏಕಕಾಲದಲ್ಲಿ ಇಡೀ ಜಗತ್ತಿನಾದ್ಯಂತ ಯೋಗ ಡೇನ ಪ್ರಾರಂಭ ಮಾಡಿ ಈಗ ಶ್ರದ್ಧೆಯಿಂದ ಮಾಡುವಂಥ ಬೇಕಷ್ಟು ಯೋಗ ಕೇಂದ್ರಗಳು ಇಡೀ ವರ್ಲ್ಡ್ ವೈಡಲ್ಲಿ ಇದೆ. ನಮ್ಮ ದೇಶದಲ್ಲಂತೂ ಈಗ ಜಾಸ್ತಿನೂ ಆಗಿದೆ. ಯೋಗ ಮಾಸ್ಟರ್ಸಿಗೆ ಒಂದು ದೊಡ್ಡ ಬೇಡಿಕೆಯೂ ಇದೆ. ಮತ್ತು ಯೋಗ ಮಾಡೋದ್ರಿಂದ ನಮಗೆ ಕಾಸು ಖರ್ಚಿಲ್ಲದೆ ಶ್ರಮ ಇಲ್ಲದೆ, ಶ್ರಮ ನಮ್ಮ ಪಾಡಿಗೆ ನಾವು ಹಾಕಬೇಕೇ ಹೊರತು ನಮ್ಮ ಆರೋಗ್ಯದ ಕಾಪಾಡಿಕೊಳ್ಳೋದಕ್ಕೋಸ್ಕರ ನಮಗೊಂದು ಒಳ್ಳೆಯ ಒಂದು ಟೂಲ್. ನಮ್ಮ ಎಲ್ ಐ ಸಿ ಕಾಲೋನಿ ಈ ಅಸೋಸಿಯೇಷನ್ ಎಲ್ಲವು ನಿಜವಾಗಿಯೂ ಇದನ್ನು ಪ್ರೋಗ್ರಾಮ್ಗಳನ್ನು ಕಂಟಿನ್ಯೂಸ್ ಆಗಿ ಚೆನ್ನಾಗಿ ಮಾಡ್ತಾನೆ ಇದ್ದೀವಿ. ನಾನು ಇದಕ್ಕೆ ಏನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ. ನನಗೆ ಅರ್ಜೆಂಟ್ ಕಾರ್ಯಕ್ರಮ ಇದೆ. ನಾಳೆ ನಮ್ಮ ಪ್ರಧಾನಮಂತ್ರಿಗಳು ಬೆಂಗಳೂರಿಗೆ ಬರ್ತಾರೆ, 2 ಕಡೆ ಕಾರ್ಯಕ್ರಮ ಇದೆ. ಹಾಗಾಗಿ ಆ ದೃಷ್ಟಿಯಲ್ಲಿ ನಾನು ಬೇಗ ಹೊರಟ್ಬಿಡ್ತಾ ಇದ್ದೀನಿ. ನನಗೆ ಪೂರ್ತಿ ನೋಡೋಕ್ಕಾಗಿಲ್ಲ, ಆದರೆ ನನ್ನ ಅಭಿನಂದನೆಗಳು ಮೊದಲೇ ತಿಳಿಸಿದ್ದೀನಿ. ಅವರ ಆರೋಗ್ಯ ಮತ್ತು ನಮ್ಮ ಎಲ್ ಐ ಸಿ ಎಲ್ ಸಿ ಎಚ್ ಆರೋಗ್ಯನ ಚೆನ್ನಾಗಿ ಕಾಪಾಡಲಿ ಅಂತ. ಧನ್ಯವಾದ. MLA ಅವರು ಬಂದು ಅಷ್ಟು ಬ್ಯುಸಿ ಇದ್ದರೂ ಕೂಡ ನಮ್ಮ ಮಧ್ಯೆ ಒಂದು ಸ್ವಲ್ಪ ಕಾಲ ಕಳೆದಿದ್ದಕ್ಕೆ ನಮ್ಮ ಅಸೋಸಿಯೇಷನ್ನಿಂದ ಅವರಿಗೆ ಧನ್ಯವಾದಗಳು. ಮುಂದಿನ ಆಸನ ವೀರಭದ್ರಾಸನ ವಿತ್ ಬ್ಯಾಕ್ ಬೆಂಡಿಂಗು. ಇದರಲ್ಲಿ ಶೋಭಾ ಭಾಗ್ಯ, ರಾಧಿಕಾ ಸಾಧನ, ಪ್ರಿಯಾ ಸರಸ್ವತಿ. ಪೊಸಿಷನ್ ಆಸನ. ಇದರಲ್ಲಿ ಶಶಾಂಕಾಸನದಲ್ಲಿ ಒಬ್ಬರಿದ್ದಾಗ ಅವರ ಬೆನ್ನ ಮೇಲೆ ಇನ್ನೊಬ್ಬರು ಮಲಗುತ್ತಾರೆ. ಇಟ್ ಲುಕ್ ಸಿಂಪಲ್ ಬಟ್ ಇಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್ ಟು ಡೂ. ಇದಕ್ಕೆ ಮಾಡ್ತಾ ಇರೋರು ವೀಣಾ ಸುಧಾ, ಪ್ರಿಯಾ ಸುಮನ, ಸುಜನಾ ಶೋಭಾ.